ಭ್ರಷ್ಟಾಚಾರಿ ನಂಬರ್ ಒನ್ ಮೋದಿಯವರಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂದಿದೆ. ಆದ್ದರಿಂದ ಮೋದಿಯವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಿ ಕೆಪಿಸಿಸಿ ಕಾರ್ಯದರ್ಶಿ ಡಿ ಬಸವರಾಜ್ ದಾವಣಗೆರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಹರಿಯಾಯ್ದರು. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ದಿವಂಗತ ರಾಜೀವ್ ಗಾಂಧಿಯವರನ್ನ ಭ್ರಷ್ಟಾಚಾರಿ ನಂಬರ್ ಒನ್ ಎಂದು ಮೋದಿ ತಮ್ಮ ಭಾಷಣದಲ್ಲಿ ಹೇಳಿರುವುದು ನೋಡಿದರೆ ಮೋದಿಯವರು ಲೋಕಸಭಾ ಫಲಿತಾಂಶಕ್ಕೂ ಮೊದಲೇ ಸೋಲಿನ ಭಯದಿಂದ ನರಳುತ್ತಿದ್ದು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಹಾಗೂ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯನ್ನ ತೋರಿಸುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಕೆಎಸ್ಐಸಿ ಮಾಜಿ ಅಧ್ಯಕ್ಷ ಡಿ ಬಸವರಾಜ್ ದಾವಣಗೆರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಹರಿಯಾಯ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿ ಡಿ ಬಸವರಾಜ್ ಕಳೆದ ಅವರ 5 ವರ್ಷದ ಆಡಳಿತದಲ್ಲಿ ದೇಶಕ್ಕಾಗಿ ದುಡಿಯದೆ ಅದಾನಿ ಅಂಬಾನಿಗಳ ಪರವಾಗಿ ದುಡಿದು ನರೇಂದ್ರ ಮೋದಿಯವರು ಭ್ರಷ್ಟಾಚಾರಿ ನಂಬರ್ ಒನ್ ಪಟ್ಟವನ್ನ ಅಲಂಕರಿಸಿದ್ದಾರೆ ಎಂದು ಕಿಡಿಕಾರಿದರು. ಭಯೋತ್ಪಾದನೆ ಆರೋಪ ಹೊತ್ತಿರುವ ನ್ಯಾಯಾಲಯದ ಜಾಮೀನಿನ ಮೇಲೆ ಹೊರಗಡೆ ಇರುವ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಬಿಜೆಪಿ ಟಿಕೆಟ್ ನೀಡುತ್ತಾರೆ. ಇವರು ಪ್ರಧಾನಿಯಾದ ಬಳಿಕ 5 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡಿದೆ. ಇದರಿಂದ ಹತಾಶರಾಗಿರುವ ಮೋದಿಯವರು ಇಡೀ ಭಾರತದ ಒಕ್ಕೂಟ ವ್ಯವಸ್ಥೆ ಬುಡಮೇಲು ಮಾಡುವ ಮಾತುಗಳನ್ನ ಆಡುತ್ತಿದ್ದಾರೆ. ದೇಶದ ಪ್ರಧಾನಮಂತ್ರಿ ಹುದ್ದೆಯಲ್ಲಿರುವ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರದ ಸಭೆಯಲ್ಲಿ ಪಶ್ಚಿಮ ಬಂಗಾಳದ 40 ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಎಂದು ಹೇಳುವ ಮೂಲಕ ಪ್ರಧಾನಮಂತ್ರಿ ಹುದ್ದೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಪ್ರಧಾನಿ ಮೋದಿ ಜಾತಿ ಕೋಮು ಬೀಜ ಬಿತ್ತಿ ದೇಶದಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಭಾರತೀಯರು ಪ್ರಜ್ಞಾವಂತ ನಾಗರಿಕರಾಗಿದ್ದು ಪ್ರಬುದ್ಧರಾಗಿದ್ದಾರೆ. ನರೇಂದ್ರ ಮೋದಿಯವರನ್ನ ಈ ಬಾರಿ ಅಧಿಕಾರದಿಂದ ಕೆಳಕ್ಕಿಳಿಸುವುದು 100% ಗ್ಯಾರಂಟಿ ಎಂದು ಡಿ ಬಸವರಾಜ್ ಅಭಿಪ್ರಾಯಪಟ್ಟರು. ಒಬ್ಬ ಮಿಸ್ಟರ್ ಕ್ಲೀನ್ ಅಂತ ಇಡೀ ದೇಶ ಕೊಂಡಾಡ್ತಕ್ಕಂತ ಮತ್ತು ಇಡೀ ದೇಶದಲ್ಲಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥವರು ರಾಜೀವ್ ಗಾಂಧಿ ಅವರು. ನಮ್ಮ ನೆರೆ ರಾಷ್ಟ್ರ ಶ್ರೀಲಂಕಾಕ್ಕೆ ಶಾಂತಿ ಪಾಲನಾ ಪಡೆ ಕಳಿಸಿದ್ರು. ಅದು ಅಲ್ಲಿರ್ತಕ್ಕಂಥ ಉಗ್ರಗಾಮಿ ಸಂಘಟನೆ LTT ಅವರು ಅದನ್ನು ಸೇಡು ಅಂತ ತಿಳ್ಕೊಂಡು LTT ಅವರು ಮಾನವ ಬಾಂಬಿಂದ ಅವ್ರನ್ನ ತೆಗೆದಿದ್ದು ರಾಜೀವ್ ಗಾಂಧಿ ಅವ್ರನ್ನ. ಯಾಕಂದರೆ 10 ದಿನ ಮೊದಲು ಅವರು ತೀರ್ಕೊಳ್ಳೋದಕ್ಕಿಂತ ಮೊದಲು 10 ದಿನ ಮೊದಲು ದಾವಣಗೆರೆಗಿದ್ದರು ಅವ್ರು ಹೈಸ್ಕೂಲ್ ಫೀಲ್ಡಲ್ಲಿ. ನಾವೆಲ್ಲ ವೇದಿಕೆಯಲ್ಲಿದ್ವಿ. ಬಂಗಾರಪ್ಪರು ಮುಖ್ಯಮಂತ್ರಿಗಳಿದ್ದರು. ಇವತ್ತು ಇವರು ಹುತಾತ್ಮರ ಬಗ್ಗೆ ಮಾತಾಡ್ತಾರೆ. ಇವತ್ತು ದೇಶಕ್ಕಾಗಿ ಹುತಾತ್ಮರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಅದು ಅವರು ತೀರು ಹೋಗಿದ್ದಾರೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ ಯಾವ RSS ಕಚೇರಿ ಕಸ ಹೊಡ್ಕೊಂಡಿದ್ರು ಗೊತ್ತಿಲ್ಲ ಮೋದಿ ಅವರು. ಇವತ್ತು 91 ಅವರು ತೀರೋಗಿರೋದು. ಇವತ್ತಿಗೆ 28 ಆಯಿತು ಅವ್ರು ತೀರೋಗಿ. 28 ಹಿಂದಲ್ ಕಥೆನ ಇವ್ರಿಗೇನು ಗೊತ್ತಿಲ್ಲ ಮೋದಿ ಅವ್ರಿಗೆ. ಇವರು ಇವತ್ತಿನ ದಿನ ರಾಜೀವ್ ಗಾಂಧಿ ಅವರಿಗೆ ಟೀಕೆ ಮಾಡ್ತಾರೆ ಅಂದರೆ ಅದು ಭಾಳ ಅತ್ಯುಗ್ರವಾಗಿ ನಾವು ಖಂಡಿಸ್ತೇವೆ. ಇಂಥ ವ್ಯಕ್ತಿ ಈ ದೇಶಕ್ಕೆ ನಾವನ್ನು ಆಳ್ಲಿಕ್ಕೆ ನಾಲಾಯಕ್ಕಾಗಿದ್ದಾರೆ. ಇವತ್ತು 5ನೇ ಹಂತದ ಚುನಾವಣೆ ನಡೀತಾ ಇದೆ ದೇಶದಲ್ಲಿ. ಇನ್ನೆರಡು ಫೇಸ್ ಮಾತ್ರ, ಇನ್ನು 118 ಸೀಟಿಗೆ ಮಾತ್ರ ಚುನಾವಣೆ ಇದೆ. ಇವತ್ತು 51 ಸೀಟಿಗೆ ಅನ್ನೋ ಚುನಾವಣೆ ನಡೀತಾ ಇದೆ. ಇನ್ನು 59 6ನೇ ಫೇಸ್, ಆ 7ನೇ ಫೇಸ್ 59. ಒಟ್ಟಾರೆ ಇನ್ನು 3 ಹಂತದಾಗೆ 159 ಸೀಟು ಎಲೆಕ್ಷನ್ ನಡೆಯೋದ್ರಿಂದ 100-100 ಅವರು ಅಧಿಕಾರದಲ್ಲಿ ಇವತ್ತು ಸೋಲ್ತಾರೆ. ಸೋಲೋದ್ರಿಂದ ಅವರು ಯಾವ ರೀತಿ ಮಾತಾಡ್ತಾರಂದರೆ, ಇವತ್ತು ರಾಹುಲ್ ಗಾಂಧಿ ಅವರು ಮೊನ್ನೆ ಕೇರಳದಲ್ಲಿ ಅರ್ಜಿ ಹಾಕಕ್ಕೆ ಹೋಗಿದ್ದರು. ಅಲ್ಲಿ ನಮ್ಮದು ಕಾಂಗ್ರೆಸ್ಸಿಂದು ಒಂದು ಮೈತ್ರಿ ಪಕ್ಷ ಮುಸ್ಲಿಂ ಲೀಗ್ ಇದೆ. ಆ ಮೈತ್ರಿ ಪಕ್ಷದ ಗ್ರೀನು ಫ್ಲ್ಯಾಗ್ ಹಿಡ್ಕೊಂಬಂದರೆ ಅಮಿತ್ ಶಾ ಹೇಳ್ತಾರೆ, ಇದೇನು ರಾಜೀವ್ ಗಾಂಧಿ ಅವರು ಇಂಡಿಯಾದಾಗೆ ಪ್ರೊಸಿಷನ್ ಮಾಡ್ತಾರ ಪಾಕಿಸ್ತಾನದಾಗ ಮಾಡ್ತಾರ ಅಂತ. ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಮುಸ್ಲಿಮ್ಸ್ ಅಂದರೆ ಅಷ್ಟು ತುಚ್ಛವಾಗಿ ಕಾಣ್ತಾ ಇದ್ದಾರೆ BJP ಅವರು. ಇವತ್ತು ಬಣ್ಣಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಫ್ಲ್ಯಾಗ್ನಲ್ಲಿರ್ತಕ್ಕಂಥ ಒಂದು ಏನಿರುತ್ತೆ, ಯಾವ ಪಕ್ಷದ ಫ್ಲ್ಯಾಗ್ ಅನ್ನೋದು ಮಾಹಿತಿ ಇಲ್ಲ. ಸಾರ ಸಗಟಾಗಿ ಇವತ್ತು ಗ್ರೀನ್ ಅಂದರೆ ಇವತ್ತು ಮುಸ್ಲಿಂ ಲೀಗ್ ಪಕ್ಷದ್ದು ಇರ್ಬೋದು, ರೈತ ಸಂಘದ ಇರ್ಬೋದು, ಬೇರೆ ಬೇರೆ ಆ ಬಣ್ಣದಲ್ಲಿ ಮತ್ತು ಬೇರೆ ಬೇರೆ ಚಿತ್ರಗಳಿರ್ತವೆ. ಅವನ್ನ ಗಮನಿಸದೆ ಅವ್ರೇನು ಹೇಳಿದರು, ಇವತ್ತು ನಾವು ಪಾಕಿಸ್ತಾನ ಮೆರವಣಿಗೆ ನೋಡ್ತಾ ಇದೀವ, ಭಾರತದ ಮೆರವಣಿಗೆ ನೋಡ್ತಾ. ಸಾಕ್ಷಿ ನ್ಯೂಸ್ ದಾವಣಗೆರೆ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.